ಹೇ ಕೃಷ್ಣ, ಇವತ್ತು 8ನೇ ಅಧ್ಯಾಯ. ಬಹಳ ಸುಂದರವಾದ ಅಧ್ಯಾಯ. ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳು ಮತ್ತೆ ಪರೀಕ್ಷಿತನು ರಕ್ಷಿಸಲ್ಪಡುತ್ತಾನೆ. ಋತುವಾಚ ಅತ ತೇ ಸಂಪರೇತಾನಾಂ ಶ್ವಾನಾಂ ಮುದಕಂ ಇಚ್ಛತಾಂ ದಾತುಂ ಸಕೃಷ್ಣ ಗಂಗಾಯಾಂ ಪುರಸ್ಕೃತ್ಯ ಯಯು ಸ್ತ್ರೀಯ. ಋತ ಗೋಸ್ವಾಮಿಗಳು ಹೇಳುತ್ತಾರೆ. ಆ ಬಳಿಕ ತಮ್ಮ ಮೃತ ಸಂಬಂಧಿಕರಿಗೆ ಅರ್ಪಣವನ್ನು ಅರ್ಪಿಸುವುದಕ್ಕೆ ಪಾಂಡವರು ದ್ರೌಪದಿಯೊಂದಿಗೆ ಗಂಗಾ ನದಿಯ ತೀರಕ್ಕೆ ಹೋಗುತ್ತಾರೆ. ಆಗ ಹೆಂಗಸರು ಮುಂದೆ ನಡೆದುಕೊಂಡು ಹೋಗುತ್ತಾರೆ. ಅಂದರೆ ಇಂದಿಗೂ ಈ ಒಂದು ಹಿಂದೂ ಸಮಾಜದಲ್ಲಿ ಒಂದು ರೂಢಿ ಇದೆ, ತಪ್ಪಣ ಕೊಡೋದು ಇದೆಲ್ಲ ರೂಢಿ ಇದೆ ಅಂತ ನನಗೆ ಇದರಿಂದ ಗೊತ್ತಾಗುತ್ತೆ. ಎರಡು ತೇ ನಿನೀಯೋದಕಂ ಸರ್ವೇ ವಿಲಪ್ಯ ಚ ಭೃಶಂ ಪುನಃ ಆಪೃತ ಹರಿಪಾದಾಬ್ಜ ರಜಪೂತ ಸರಿ ಜಲೇ. ಅವರ ಬಗ್ಗೆ ದುಃಖಪಟ್ಟ ಬಳಿಕ ಮತ್ತು ಸಾಕಷ್ಟು ಗಂಗಾ ಜಲವನ್ನು ಅರ್ಪಿಸಿದ ಬಳಿಕ ಅವರು ಗಂಗೆಯಲ್ಲಿ ಸ್ನಾನ ಮಾಡಿ ಹಿಂದಿರುಗುತ್ತಾರೆ. ಈ ಗಂಗಾ ನದಿಯ ನೀರು ಭಗವಂತನ ಪಾದ ಪದ್ಮಗಳ ಧೂಳಿನೊಂದಿಗೆ ಮಿಶ್ರಿತವಾಗಿರುವುದರಿಂದ ಅದು ಅತ್ಯಂತ ಪರಿಶುದ್ಧವಾದದ್ದು. ಅದಕ್ಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಗಂಗಾ ನದಿಯಲ್ಲಿ ನಾವು ಬಾಹ್ಯವಾಗಿ ಏನಾದರೂ ಕಾಣ್ಬೋದು, ಹೊಳೆಯಾಗಿರುವಂಥದ್ದು, ಅದು ಕೇವಲ ಭೌತಿಕ ದೃಷ್ಟಿ. ಆದರೆ ಆಧ್ಯಾತ್ಮಿಕವಾಗಿ ಭಗವಂತನ ಪಾದ ಪದ್ಮಗಳನ್ನು ಸ್ಪರ್ಶಿಸಿ ಬಂದಿರುವಂತಹ ನದಿ ಅತ್ಯಂತ ಪರಿಶುದ್ಧವಾದದ್ದು. ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಾನ್ ಸಹಾನುಜಂ ಗಾಂಧಾರೀಂ ಪುತ್ರ ಶೋಕಾರ್ತಾಂ ಕೃತಾಂ ಕೃಷ್ಣಾಂ ಚಮಾದವಃ. ಅಲ್ಲಿ ಕುರು ವಂಶದ ರಾಜ ಮಹಾರಾಜ ಯುಧಿಷ್ಠಿರ ಮತ್ತು ತನ್ನ ಸಂಬಂಧಿರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಹಾಗೂ ದ್ರೌಪದಿ ಮುಂತಾದವರೊಡನೆ ಕುಳಿತಿದ್ದರು. ಎಲ್ಲರೂ ಕೂಡ ದುಃಖ ಪರವಶರಾಗಿದ್ದರು. ಆಗ ಭಗವಾನ್ ಕೃಷ್ಣನು ಅಲ್ಲಿ ಇದ್ದನು. ಸಾಂತ್ವಯಾಮ ಆಸ ಮುನಿಭಿರ್ ಅತ ಬಂಧೂನ್ ಸುಚಾರ್ಪಿತಾನ್ ಭೂತೇಶು ಕಾಲಸ್ಯ ಗತಿಂ ದರ್ಶಯನ್ನ ಪ್ರತಿಕ್ರಿಯಾಂ. ಕಾಲದ ಬಹಳ ಕಠಿಣವಾದ ನಿಯಮಗಳನ್ನು ನಿಯಮಗಳ ಬಗ್ಗೆ ಮಾತನಾಡುತ್ತಾ ಮತ್ತು ಜೀವಿಗಳ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಮಾತನಾಡುತ್ತಾ ಭಗವಾನ್ ಶ್ರೀಕೃಷ್ಣ ಮತ್ತು ಅಲ್ಲಿ ಇದ್ದ ಮುನಿಗಳು ಆ ಎಲ್ಲ ಸಂಬಂಧಿಕರಿಗೂ ಸಾಂತ್ವನವನ್ನು ನೀಡಲು ಪ್ರಾರಂಭಿಸಿದರು. ಅಂದರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ನೀಡುತ್ತಾರೆ ಅವರು. ಹೇಗೆ ಕರ್ಮ ಫಲ, ಇದರಿಂದ ಹೇಗೆ ಎಲ್ಲರೂ ಜೀವಿಗಳು ಕಷ್ಟಪಡಬೇಕು, ಇದೆಲ್ಲದರ ಬಗ್ಗೆ ವಿವರಣೆ ನೀಡುತ್ತಾರೆ. ರಾಜಯಿತ್ವಾ ಜಾತ ಶತ್ರು ಸ್ವರಾಜ್ಯಂ ಕಿತವೈರ್ಹೃತಂ ಘಾತಯಿತ್ವಾ ಸತೋ ರಾಜ್ಞ ಕಚ ಸ್ಪರ್ಶಕ್ಷತಾಯುಷಃ. ದುರ್ಯೋಧನ ಮತ್ತು ಅವನ ಪಕ್ಷದವರು ಮೋಸದಿಂದ ಯುಧಿಷ್ಠಿರ ಮಹಾರಾಜನ ರಾಜ್ಯವನ್ನು ಕಸಿದುಕೊಳ್ಳುತ್ತಾರೆ. ಮಹಾರಾಜ ಯುಧಿಷ್ಠಿರನಿಗೆ ಯಾವ ವೈರಿಗಳು ಇರಲಿಲ್ಲವಂತ. ಆದರೆ ಭಗವಂತನ ಕೃಪೆಯಿಂದ ಆ ರಾಜ್ಯವನ್ನು ಹಿಂಪಡೆಯಲಾಯಿತು ಮತ್ತು ಆ ದುಷ್ಟ ಯಾರು ದುರ್ಯೋಧನನ್ನ ಸೇರಿದ್ದ ಎಲ್ಲ ದುಷ್ಟ ರಾಜರನ್ನು ಸಂಹರಿಸಲಾಯಿತು. ಇತರರು ಕೂಡ ಮೃತರಾದರು, ಏಕೆಂದರೆ ಅವರು ದ್ರೌಪದಿಯ
ಕೂದಲನ್ನು ಕೆಟ್ಟದಾಗಿ ಎಳೆದಿದ್ದ, ದುಶಾಸನ ಎಳೆದಿದ್ದ ಕಾರಣ ಅವರ ಜೀವನ ಆಯುಷ್ಯವು ಕೂಡ ಕ್ಷೀಣಿಸಿತು. ಅಂದರೆ ಯಾರು ಕೆಟ್ಟ ಕೆಲಸದಲ್ಲಿ ತೊಡಗಿದ್ದರೋ ಅವರೆಲ್ಲರಿಗೂ ಈ ಒಂದು ಯುದ್ಧದಿಂದ ಅವರೆಲ್ಲರೂ ಕೂಡ ಮೃತರಾಗ್ತಾರೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಬ್ರಾಹ್ಮಣರು, ಹಸುಗಳು, ಸ್ತ್ರೀ ಮಕ್ಕಳು ಮತ್ತೆ ವೃದ್ಧರು ಇವರೆಲ್ಲರಿಗೂ ರಕ್ಷಣೆಯನ್ನ ಕೊಡೋದು ಸಮಾಜದ ಕರ್ತವ್ಯ ಅಂತ. ಮತ್ತೆ ಇವರಲ್ಲಿ ಯಾರೊಬ್ಬರನ್ನು ಕೂಡ ನಿರ್ಲಕ್ಷಿಸಿದರೆ ಒಬ್ಬಾತನ ಆಯುಷ್ಯವು ಕಡಿಮೆ ಆಗುತ್ತೆ ಅಂತ. ಯಾಜ ಇತ್ವಾಶ್ ಮೇಧೈಸ್ತಂ ತ್ರಿಭಿರ್ ಉತ್ತಮ ಕಲ್ಪಕೈಹಿ ತದ್ಯಶ ಪಾವನಂ ದಿಕ್ಷು ಶತ ಮನ್ಯೋರಿವಾತನೋತ್. ಭಗವಾನ್ ಶ್ರೀಕೃಷ್ಣನು ಮೂರು ಬಹಳ ಚೆನ್ನಾಗಿ ನಡೆಸಲಾಗಿದ್ದಂತಹ ಅಶ್ವಮೇಧ ಯಜ್ಞಗಳನ್ನು ನಡೆಸುತ್ತಾನೆ. ಯಜ್ಞಗಳನ್ನು ಮಹಾರಾಜ ಯುಧಿಷ್ಠಿರನು ಮಾಡುವಂತೆ ಮಾಡುತ್ತಾನೆ. ಮತ್ತು ಯುಧಿಷ್ಠಿರನ ಒಂದು ಕೀರ್ತಿ ಎಲ್ಲ ದಿಕ್ಕುಗಳಲ್ಲೂ ಹರಡುವಂತೆ ಮಾಡುತ್ತಾನೆ. ಇಂದ್ರ 100 ಯಜ್ಞಗಳನ್ನು ಮಾಡಿರ್ತಾನೆ. ಆದರೂ ಕೂಡ ಮಹಾರಾಜ ಯುಧಿಷ್ಠಿರ 3 ಯಜ್ಞಗಳನ್ನು ಮಾಡಿದರೂ ಕೂಡ ಇಂದ್ರನಂತೆ ಎಲ್ಲೆಡೆ ಅವನ ಒಂದು ಗುಣಗಾನ ಎಲ್ಲ ಕಡೆ, ಅವನ ಭವ್ಯತೆ ಎಲ್ಲ ಕಡೆ ಹರಡುತ್ತೆ. ಆಮಂತ್ರ್ಯ ಪಾಂಡು ಪುತ್ರಾಂಶ್ಚ ಸೈನೇ ಯೋದ್ಧವ ಸಂಯುತ ದ್ವೈಪಾಯನಾದಿ ವಿತ್ರೈ ಪೂಜಿತ ಪೂಜಿತ ಪೂಜಿತೈ ಪ್ರತಿಪೂಜಿತ. ಆ ಬಳಿಕ ಭಗವಾನ್ ಕೃಷ್ಣ ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಾನೆ. ಅವನು ಪಾಂಡುಪುತ್ರರನ್ನು ಆಹ್ವಾನಿಸುತ್ತಾನೆ. ಎಲ್ಲ ಬ್ರಾಹ್ಮಣರಿಗೂ ವ್ಯಾಸದೇವರ ನೇತೃತ್ವದಲ್ಲಿದ್ದ ಎಲ್ಲ ಬ್ರಾಹ್ಮಣರಿಗೂ ಬ್ರಾಹ್ಮಣರನ್ನು ಆರಾಧಿಸಿದ ಬಳಿಕ ಅವನು ಪಾಂಡುಪುತ್ರರನ್ನು ಕರೆದು ತಾನು ಹೊರಡುವ ವಿಷಯವನ್ನು ತಿಳಿಸುತ್ತಾನೆ. ಗಂತುಂ ಕೃತಮತಿರ್ ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ ಉಪಲೇಭೆ ಬಿಧಾವಂತೀಂ ಉತ್ತರಾಂ ಭಯವಿಫಲಾಂ. ಅವನು ರಥದ ಮೇಲೆ ಕುಳಿತುಕೊಂಡ ಕೂಡಲೇ ದ್ವಾರಕೆಗೆ ಹೊರಟಿದ್ದು ಒಂದು ರಥದ ಮೇಲೆ ಕುಳಿತುಕೊಂಡ ಕೂಡಲೇ ಉತ್ತರ ಹೆದರಿಕೊಂಡು ತನ್ನೆಡೆಗೆ ಓಡಿ ಬರುತ್ತಿರುವುದನ್ನು ಅವನು ಕಾಣುತ್ತಾನೆ. ಉತ್ತರೋವಾಚ ಪಾಹಿ ಪಾಹಿ ಮಹಾಯೋಗಿನ್ ದೇವ ದೇವ ಜಗತ್ಪತೆ ನಾಣ್ಯಂ ತ್ವದ್ದವ ಎಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಉತ್ತರ ಹೇಳುತ್ತಾಳೆ, ಓ ದೇವ ದೇವನೇ, ಓ ಜಗತ್ಪತಿ, ನೀನು ಎಲ್ಲ ಯೋಗಿಗಳಲ್ಲಿ ಮಹಾಯೋಗಿ, ಪಾಹಿ ಪಾಹಿ ದಯವಿಟ್ಟು ನನ್ನನ್ನು ರಕ್ಷಿಸು ರಕ್ಷಿಸು. ಏಕೆಂದರೆ ಈ ದ್ವಂದ್ವಗಳು ತುಂಬಿರುವಂತಹ ಜಗತ್ತಿನಲ್ಲಿ ಮೃತ್ಯುವಿನ ಹಿಡಿತದಿಂದ ರಕ್ಷಿಸಲು ಬೇರೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ನಮಗೆ ರಕ್ಷಣೆ ಬೇಕಾದ್ರೆ ನಾವು ಕೇವಲ ಭಗವಂತನ ಆಶ್ರಯವನ್ನು ಪಡಿಬೇಕು, ಬೇರೆ ಯಾವ ಆಶ್ರಯವೂ ಇಲ್ಲ. ನಾವು ಅನ್ಕೋಬಹುದು ನಾನು ಮಾಡ್ತಾ ಇರುವಂತಹ ಕೆಲಸಗಳಿಂದ ನನಗೆ ರಕ್ಷಣೆ ಸಿಗ್ತಾ ಇದೆ, ಅಥವಾ ಬೇರೆಯವರಿಂದ ನಮಗೆ ರಕ್ಷಣೆ ಸಿಗುತ್ತಾ ಇದೆ. ಇಲ್ಲ, ಕೇವಲ ಭಗವಂತನ ಆಶ್ರಯ ಇದ್ರೆ ಮಾತ್ರ ನಮಗೆ ರಕ್ಷಣೆ. ಇಲ್ಲಾಂದ್ರೆ ಮಾಡಿದುಣ್ಣ ಮಹಾರಾಯ, ನಮ್ಮ ಕರ್ಮಾನುಸಾರ ನಾವು, ಕರ್ಮ ಫಲಾನುಸಾರ ನಾವು ಕಷ್ಟಗಳನ್ನು ಅನುಭವಿಸ್ಬೇಕು. ಇಲ್ಲಿ ನೋಡಿ ಭಕ್ತರು, ಇಲ್ಲಿ ಉತ್ತರ, ಇವರೆಲ್ಲ ಪಾಂಡವರು, ಅವರ ಕುಟುಂಬದವರು ಎಲ್ಲರೂ ಮಹಾಭಕ್ತರು. ಕಷ್ಟ ಬಂದಾಗ ಸದಾ ಅವರು ಭಗವಂತನ ಧ್ಯಾನದಲ್ಲೇ ಇರ್ತಾರೆ. ಆದ್ರೆ ಕಷ್ಟ ಬಂದಾಗ ಬಹಳ ಸುಲಭವಾಗಿ ಸರಾಗವಾಗಿ ಭಗವಂತನನ್ನು ಕೂಗ್ತಾರೆ. ಹೇಗೆ ಒಂದು ಮಗು ತನ್ನ ತಂದೆ ತಾಯಿರನ್ನು ಕಷ್ಟ ಇದ್ದರೆ ಅವರನ್ನು ಕೂಗುತ್ತೋ, ಅದೇ ರೀತಿ ಭಕ್ತರು ತೊಂದರೆ ಬಂದ ಕೂಡಲೇ ಇನ್ ಯಾರ ಬಗ್ಗೆ ನೀವು ಯೋಚನೆ ಮಾಡಲ್ಲ, ಕೃಷ್ಣ ಅಂತ ಕೃಷ್ಣನ್ನ ಕೂಗ್ತಾರೆ. ಅಭಿದ್ರವತಿ ಮಾಂ ಈಶ ಶರಸ್ತಪ್ತಾಯಸೋ ವಿಭೋ
कामं दहतु मां नाथ मामे गर्भो निपात्यता। ಗುಣನ ಪ್ರಭುವೇ, ನೀನು ಸರ್ವಶಕ್ತಿವಂತ. ಒಂದು ಉರಿಯುತ್ತಿರುವ ಒಂದು ಕಬ್ಬಿಣದ ಬಾಣವು ನನ್ನ ಕಡೆಗೆ ಬಹಳ ವೇಗವಾಗಿ ಬರುತ್ತಿದೆ ನನ್ನ ಪ್ರಭುವೇ, ಅದು ನನ್ನನ್ನು ಸುಟ್ಟು ಬಿಡಲಿ. ಆದರೆ ನೀನು ಇಚ್ಛಿಸಿದಲ್ಲಿ ನನ್ನ ಗರ್ಭದಲ್ಲಿರುವಂತಹ ಮಗುವನ್ನು ಅದು ಕೊಲ್ಲದಿರಲಿ. ಈ ಒಂದು ಈ ಒಂದು ಅನುಗ್ರಹವನ್ನು ನನಗೆ ನೀಡಿ. ನೋಡಿ ಉತ್ತರ ಏನ್ ಹೇಳ್ತದೆ, ನಾನು ಸುಟ್ಟು ಹೋದ್ರೂ ಪರವಾಗಿಲ್ಲ. ಇದರಾಗೆ ತನ್ನ ಬಗ್ಗೆ ಯೋಚನೆ ಇರಲಿಲ್ಲ, ಅವಳಿಗೆ ತನ್ನ ಗರ್ಭದಲ್ಲಿರೋ ಮಗುವಿನ ಯೋಚನೆ. ಯಾಕೆ ತನ್ನ ಗರ್ಭದಲ್ಲಿರೋ ಮಗುವಿನ ಯೋಚನೆ? ಯಾಕಂದ್ರೆ ಅವನು ಮಹಾಭಾಗವತ, ಅವನು ಮಹಾಭಾಗವತನಾಗಿದ್ದರಿಂದ ತಾಯಿಗೆ ಆತಂಕವಾಗಿದೆ. ಅದು ಏನ್ ಹೇಳ್ತದಳೆ, ನೀನು ಇಚ್ಛಿಸಿದಲ್ಲಿ ಕೃಷ್ಣ ನೀನ್ ನನ್ನ ಮಗುವಿನ ಕಾಪಾಡಬೇಕು ಅಂತ ಹೇಳ್ತಾ ಇಲ್ಲ, ನೀನ್ ಇಚ್ಛಿಸಿದಲ್ಲಿ ನಿನಗೆ ಅದು ಸರಿ ಅನ್ಸಿದ್ರೆ ನೀನ್ ಕಾಪಾಡು. ನಾವು ಇದರಿಂದ ಈ ಒಂದು ಅಧ್ಯಾಯದಲ್ಲಿ ಹಲವಾರು ವಿಷಯಗಳಿದೆ ನಾವು ತಿಳ್ಕೋಬೇಕಾಗಿರುವಂತ. ನಾವು ಯಾವ್ದಾದ್ರು ಒಂದು ಸನ್ನಿವೇಶ ಬರುತ್ತೆ, ಅದರ ತೊಂದರೆ ಬಂದಾಗ ಭಗವಂತನ ಮುಂದೆ ನಿಂತ್ಕೊಂಡು ನಾವೇ ಅದಕ್ಕೆ ಪರಿಹಾರವನ್ನು ಕೊಟ್ಬಿಡ್ತೀವಿ. ಮತ್ತೆ ಇದನ್ನ ಮಾಡ್ಲೇಬೇಕು, ಇದನ್ನ ಕೃಷ್ಣ ಇದ ಪರಿಹಾರ ಕೊಡ್ಲೇಬೇಕಪ್ಪ ನೀನು, ಮತ್ತೆ ಇದು ಪರಿಹಾರ, ಎರಡು ಹೇಳ್ಬಿಡ್ತೀವಿ. ಆದ್ರೆ ಇಲ್ಲಿ ಮಹಾಭಕ್ತರು ತೋರಿಸ್ಕೊಡ್ತಾ ಇದ್ದಾರೆ ತಮ್ಮ ಜೀವನದಿಂದ ಪರಿಹಾರದ ಬಗ್ಗೆ ಹೇಳೋದು ಎರಡನೇ ಮಾತು. ಮೊದಲನೆಯದಾಗಿ ಪರಿಹಾರ ಬರಬೇಕೋ ಇಲ್ವೋ ಅದು ಕೂಡ ಭಗವಂತನ ಇಚ್ಛೆ. ಸೊ ಭಕ್ತರು ಮೊದಲು ಹೇಳೋದು, ಭಗವಂತ ನಿನಗೆ ಇಚ್ಛೆ ಇದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಮ ಪ್ರಭುಪಾದರ ಗುರುಗಳು, ಅವರು ಯಾರಾದ್ರೂ ಅವರಿಗೆ ಇಲ್ಲೆಲ್ಲಾದ್ರೂ ಪ್ರವಚನ ಕೊಡಕ್ ಬನ್ನಿ ಅಂದ್ರೆ ಆಯ್ತು, ಕೃಷ್ಣನ ಇಚ್ಛೆ ಇದ್ರೆ ಬರ್ತೀನಿ ಅಂತ. ಅಂದ್ರೆ ಎಲ್ಲವೂ ಆ ಪ್ರಜ್ಞೆ ಇರಬೇಕು ನಮ್ಮಲ್ಲಿ ಯಾವಾಗ್ಲೂ, ಕೃಷ್ಣನಿಗೆ ಇಚ್ಛೆ ಇದ್ರೆ ನಡೀಬೇಕು, ನನ್ನ ಇಷ್ಟದ ಪ್ರಕಾರ ನಡಿಬೇಕು ಅಂತಲ್ಲ. ಅದಕ್ಕೆ ಎಷ್ಟೊಂದ್ ಸತಿ ಏನಾಗುತ್ತೆ, ಕೃಷ್ಣ ಸ್ವಲ್ಪ ನಮಗೆ ಬೇಕಾದಂಗೆ ಸನ್ನಿವೇಶಗಳು ನಡೀಲಿಲ್ಲ ಅಂದ್ರೆ ನಾವು ಕೃಷ್ಣನ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ಭಾಗವತವನ್ನ ನಾವು ಈ ಉದ್ದೇಶದಿಂದನೇ ಓದ್ಬೇಕು. ಯಾವಾಗ ನಾವು ಭಾಗವತವನ್ನು ಓದ್ತೀವೋ, ಭಾಗವತದಲ್ಲಿ ಭಕ್ತರು ಯಾವ ರೀತಿ ಜೀವನವನ್ನು ನಡೆಸ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಅದರಿಂದ ಕಲಿಯೋ ಉದ್ದೇಶದಿಂದ, ಎರಡು ಉದ್ದೇಶ, ಕಲಿಯೋದು ಮತ್ತೆ ಪರಿಶುದ್ಧರಾಗ್ತೀವಿ. ಕೇಳೋದ್ರಿಂದಾನೆ ಭಗವಂತ, ಭಗವಂತನ ಭಕ್ತರ ಬಗ್ಗೆ ಕೇಳೋದ್ರಿಂದಾನೆ ನಾವು ಪರಿಶುದ್ಧರಾಗ್ತೀವಿ. ಜೊತೆಗೆ ಆದ್ರೆ ಅವರಿಂದ ಹಲವಾರು ವಿಷಯಗಳನ್ನ ಕಲಿಯೋದಿರುತ್ತೆ. ಋತುವಾಚ ಉಪಧಾರ್ಯ ವಚಸ್ತಸ್ಯ ಭಗವಾನ್ ಭಕ್ತವತ್ಸಲಹ ಅಪಾಂಡವಂ ಇದಂ ಕರ್ತುಂ ದ್ರೌಣೇರಸ್ತ್ರಂ ಅಬುಧ್ಯತ. ಋತ ಗೋಸ್ವಾಮಿಯವರು ಹೇಳ್ತಾರೆ, ಅವಳ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಬಳಿಕ ಭಗವಾನ್ ಶ್ರೀಕೃಷ್ಣನು ಯಾರು ಸದಾ ತನ್ನ ಭಕ್ತರೆಡೆಗೆ ಅಕ್ಕರೆಯನ್ನು ತೋರುತ್ತಾನೋ ಅಂತಹ ಭಗವಾನ್ ಶ್ರೀಕೃಷ್ಣನು ಒಮ್ಮೆಲೆ ಅದು ಅಶ್ವತ್ಥಾಮನ ಕೆಲಸ, ಬ್ರಹ್ಮಾಸ್ತ್ರವನ್ನು ಪಾಂಡವರ ಕೊನೆಯ ಒಂದು ಪುತ್ರನನ್ನು ನಾಶ ಮಾಡುವ ಉದ್ದೇಶದಿಂದ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ದಾನೆ ಅಂತ ಕೃಷ್ಣನಿಗೆ ಅರ್ಥವಾಗುತ್ತೆ. ತರ್ಹಿಯೇವಾತ್ ಮುನಿಶ್ರೇಷ್ಠ ಪಾಂಡವ ಪಂಚಶಾ ಸಾಯಕಾನ್ ಆತ್ಮನೋಭಿಮುಖಾನ್ ದೀಪ್ತಾನ್ ಆಲಕ್ಷಾಸ್ತ್ರಾಣಿ ಉಪಾದದು. ಓ ಶೌನಕ ಮುನಿಗಳೇ, ಈ ಆ ಬ್ರಹ್ಮಾಸ್ತ್ರದ ಪ್ರಜ್ವಲಿಸುತ್ತಿದ್ದ ಒಂದು ಬೆಳಕನ್ನು ಬೆಳಕು ತಮ್ಮೆಡೆಗೆ ಬರುತ್ತಿರುವುದನ್ನು ಕಂಡ ಪಾಂಡವರು ತಮ್ಮ ಅಸ್ತ್ರಗಳನ್ನು ತೆಗೆದುಕೊಳ್ಳುತ್ತಾರೆ. ವ್ಯಸನಂ ವೀಕ್ಷ ತತ್ತೇಷಾಂ ಅನನ್ಯ ವಿಷಯಾತ್ಮನಾಂ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾತ್ ವಿಭು. ಮಹಾ ಒಂದು ಆಪತ್ತು ತನ್ನ ಭಕ್ತರ ಮೇಲೆ ಬೀಳುತ್ತಿರುವುದನ್ನು ಕಂಡ ಪರಮ ಪ್ರಭುವಾದ ಶ್ರೀ ಕೃಷ್ಣನು ಒಮ್ಮೆಲೆ ತನ್ನ ಸುದರ್ಶನ ಚಕ್ರವನ್ನು
ತೆಗೆದುಕೊಳ್ಳುತ್ತಾನೆ. ಯಾಕೆ? ಅವರಿಗೆ ರಕ್ಷಣೆ ಕೊಡುವುದಕ್ಕಾಗಿ. ಯಾಕೆ ಅವರಿಗೆ ರಕ್ಷಣೆ? ಯಾಕಂದ್ರೆ ಅವರು ಅವನ ಮೇಲೆ ಸಂಪೂರ್ಣವಾಗಿ, ಅವನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿದ್ದ ಜೀವಿಗಳಾಗಿದ್ದರು. ಪಾಂಡವರು ಅವರ ಜೀವನದಲ್ಲಿ ಎಷ್ಟು ಕಷ್ಟ, ನಮಗೆ ಚಿಕ್ಕ ಪುಟ್ಟ ಕಷ್ಟಗಳು ಬಂದರೆ ನಾವು ಅದನ್ನು ಎದುರಿಸೋದಕ್ಕೆ ಕಷ್ಟಪಡ್ತೀವಿ. ಪಾಂಡವರ ಜೀವನದಲ್ಲಿ ಒಂದರ ನಂತರ ಒಂದು ಕಷ್ಟಗಳು, ಆದರೂ ಕೂಡ ಅವರು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿದ್ರು. ಅಂದರೆ ಏನೇ ನಡೀಲಿ ಭಗವಂತನ ಇಚ್ಛೆ, ಭಗವಂತನ ಮಾರ್ಗದರ್ಶನವನ್ನು ಪಡೆದು ಅವನ ಇಚ್ಛೆ ಪ್ರಕಾರ ನಡೆದುಕೊಳ್ತಾ ಇದ್ರು. ಮತ್ತೆ ಶರಣಾಗತರು ಅಂದ್ರೆ ನಮ್ಗೆ ಉಪಗೋಸ್ವಾಮಿಯವರು ಹೇಳ್ಕೊಡ್ತಾರೆ, ಅನುಕೂಲ್ಯಸ ಸಂಕಲ್ಪ ಪ್ರಾತಿಕೂಲ್ಯಸ ವಜನಂ ರಕ್ಷಿಸುತ್ತಿ ವಿಶ್ವಾಸ ಗೋಪೃತ್ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ. ಶರಣಾಗತಿಯಲ್ಲಿ ಆರು ಅಂಶಗಳಿವೆ. ಅನುಕೂಲ್ಯಸ ಸಂಕಲ್ಪ, ಅನುಕೂಲಕರವಾಗಿರೋದನ್ನ, ಭಕ್ತಿಗೆ ಅನುಕೂಲಕರವಾಗಿರೋದನ್ನು ಮಾಡಬೇಕು. ಪ್ರತಿಕೂಲಸ ವರ್ಜನ, ಭಕ್ತಿಗೆ ಪ್ರತಿಕೂಲಕರವಾಗಿರೋದನ್ನ ತ್ಯಜಿಸ್ಬೇಕು. ರಕ್ಷಿಸುತ್ತಿ ವಿಶ್ವಾಸ, ಇವೆಲ್ಲ ಮಾಡ್ತಾ ಇರುವಾಗ ಭಗವಂತ ನಮಗೆ ರಕ್ಷಣೆ ಕೊಡ್ತಾನೆ ಅನ್ನೋ ಒಂದು ವಿಶ್ವಾಸ ಇರಬೇಕು. ಗೋಪೃತ್ವೇ ವರ್ಣಂ ತಥ, ನಮ್ಮ ಮನೆಯನ್ನ ನೋಡ್ಕೊಳ್ತಾ ಇರೋದು ಯಾರು? ನಾವು ನೋಡ್ಕೊತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಅದೊಂದು ದೊಡ್ಡ ಭ್ರಮೆ. ತಿರ್ಗಾ ಭಗವಂತ ಪಾಲನೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ. ಗೋಪೃತ್ವ ವರ್ಣಂ ತಥ ಆತ್ಮ ನಿಕ್ಷೇಪ, ನಮ್ಮನ್ನ ನಾವು ಭಗವಂತನ ಪಾದಗಳಲ್ಲಿ ಅರ್ಪಿಸ್ಕೊಂಡ್ಬಿಡೋದು. ಕಾರ್ಪಣ್ಯ, ಸಂಪೂರ್ಣ ನಮ್ರತೆಯಿಂದ ಇರುವುದು. ಇದು ಈ ಆರು ಅಂಶಗಳು ಶರಣಾಗತಿಯ ಆರು ಅಂಗಗಳು. ಆದ್ದರಿಂದ ಪಾಂಡವರು ಸಂಪೂರ್ಣವಾಗಿ ಆರು ಅಂಗಗಳಲ್ಲೂ ಅವರು ಪರಿಪೂರ್ಣರಾಗಿದ್ರು. ಅಂದ್ರೆ ಎಲ್ಲದರಲ್ಲೂ ಎಲ್ಲವನ್ನು ಭಗವಂತನಿಗೆ ಅರ್ಪಿಸ್ಬಿಟ್ಟಿದ್ರು. ಅಂತಹ ಭಕ್ತರನ್ನ ಭಗವಂತ ತನ್ನಗಿಂತ ಹೆಚ್ಚಾಗಿ ನೋಡ್ಕೋತಾನೆ. ಅದರಿಂದ ಭಗವಂತನ ಭಕ್ತರ ಸ್ಥಾನ ಇಷ್ಟು ಅದ್ಭುತವಾದದ್ದು. ಅಂತಸ್ತ ಸರ್ವಭೂತಾನಾಂ ಆತ್ಮ ಯೋಗೇಶ್ವರೋ ಹರಿಹಿ ಸ್ವಮಾಯಯಾ ಪ್ರಣೋದ್ ಗರ್ಭಂ ವೈರಾಟ್ಯಾ ಕುರುಸ್ತಂತವೇ. ಆ ಮಹಾಯೋಗಿಯಾದ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿರುತ್ತಾನೆ. ಅವನು ಆ ಒಂದು ಆ ಮಗುವನ್ನು ರಕ್ಷಿಸುವ ಉದ್ದೇಶದಿಂದ ಆ ಗರ್ಭ ಗರ್ಭವನ್ನು ತನ್ನ ವೈಯಕ್ತಿಕ ಶಕ್ತಿಯಿಂದ ಆವರಿಸುತ್ತಾನೆ. ಅಂದ್ರೆ ಅದಕ್ಕೆ ರಕ್ಷಣೆ ಕೊಡ್ತಾನೆ ಭಗವಂತ. ಯದ್ಯಪಿ ಅಸ್ತ್ರಂ ಬ್ರಹ್ಮ ಶಿರಸ್ ಮೋಘಂ ಚಾ ಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾಧ್ಯ ಸಮಸ್ಸಾಮ್ಯ ಭೃಗುದ್ವಹ. ಓಶವನುಕ, ಆ ಪರಮ ಬ್ರಹ್ಮಾಸ್ತ್ರವು ತಡೆಯಲಾಗದಂತೆ ಮುನ್ನುಗ್ಗುತ್ತಿತ್ತು. ಮತ್ತೆ ವಿಷ್ಣುವಿನ ಶಕ್ತಿಯಿಂದ ಅದನ್ನ ತಟಸ್ಥಗೊಳಿಸಲಾಯಿತು. ಅಂದ್ರೆ ಭಗವಂತನ ಶಕ್ತಿಯ ಮುಂದೆ ಯಾವ ಅಸ್ತ್ರ ಶಸ್ತ್ರಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ನೋಡಿ ಭಗವಂತ ಎಷ್ಟು ಕರುಣಾಮಯ ಅಂದ್ರೆ, ತನ್ನ ಭಕ್ತರು ಕಷ್ಟದಲ್ಲಿ ಸಿಲುಕಿಕೊಂಡ ತಕ್ಷಣ ಅದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ಬಿಡ್ತಾನೆ. ಸೊ ತನ್ನ ವೈಯಕ್ತಿಕ ಶಕ್ತಿಯನ್ನು ಉಪಯೋಗಿಸಿ ಆ ಗರ್ಭವನ್ನು ಅದನ್ನ ಆವರಿಸಿ ಕಾಪಾಡ್ತಾನೆ. ಹೀಗೆ ಯಾವ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅನ್ನೋದು ಭಗವಂತನಿಗೆ ತಿಳಿದಿರುತ್ತೆ. ಮಾಮಂ ಸ್ಥಾಯ ಹಿ ಏತದ್ ಆಶ್ಚರ್ಯಂ ಸರ್ವಾಶ್ಚರ್ಯಮಯೇತ್ಯುತೆ ಯ ಇದಂ ಮಾಯಯಾ ದೇವ್ಯ ಸುಜತ್ಯವತಿ ಹಂ ತ್ಯಜ. ಓ ಬ್ರಾಹ್ಮಣರೇ, ಇದು ಬಹಳ ಅದ್ಭುತವೇನಲ್ಲ. ಯಾರಿಗೆ ಈ ಅಚ್ಯುತ ದೇವೋತ್ತಮ ಪರಮ ಪುರುಷನಿಗೆ ಇದು ಬಹಳ ಅದ್ಭುತ ಅಂತ ನಾವು ತಿಳ್ಕೋಬಾರ್ದು. ಈ ಕಾರ್ಯ ಬಹಳ ಅದ್ಭುತ ಅಂತ ತಿಳ್ಕೋಬಾರ್ದು. ಯಾಕಂದ್ರೆ ಅವನ ಅಲೌಕಿಕ ಶಕ್ತಿಯಿಂದಾಗಿ ಅವನು ಎಲ್ಲಾ ಭೌತಿಕ ವಸ್ತುಗಳನ್ನು ಪಾಲಿಸುತ್ತಾನೆ, ಬಳಿಕ ನಾಶ ಮಾಡುತ್ತಾನೆ. ಆದರೆ ಅವನಿಗೆ ಯಾವ ಜನ್ಮವೂ ಇಲ್ಲ, ಜನ್ಮರಹಿತನಾದ. ಅಂದ್ರೆ ಅವನಲ್ಲಿ ಅಷ್ಟೊಂದು ಅಪರಿಮಿತ ಅನಂತ ಶಕ್ತಿ ಇದೆ. ಈ ಒಂದು ಮಗುವನ್ನ ಒಂದು ಬ್ರಹ್ಮಾಸ್ತ್ರದಿಂದ ರಕ್ಷಿಸೋದು ಎಷ್ಟು ಮಹಾವಿಷಯ. ಅಂದ್ರೆ ಎಲ್ಲವೂ ಭಗವಂತನಲ್ಲಿ ಎಲ್ಲವೂ ಸಾಧ್ಯ. ಮತ್ತೆ ಅವನು ತನ್ನ ಭಕ್ತರಿಗಾಗಿ ಅವನು ವಿಶೇಷವಾಗಿ ತನ್ನ ರಕ್ಷಣೆಯನ್ನ ಕೊಡ್ತಾನೆ. ಬ್ರಹ್ಮ ತೇಜೋ ವಿನಿರ್ಮುಕ್ತೇರ್ ಆತ್ಮ ಜೈ ಸ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ ಇದಂ ಆಹಾ ಪ್ರಥಾಸತಿ. ಹೀಗೆ ಆ ಬ್ರಹ್ಮಾಸ್ತ್ರದ ಒಂದು
ಕಾಂತಿಯಿಂದ ತೇಜದಿಂದ ತೇಜಸ್ಸಿನಿಂದ ರಕ್ಷಿಸಲ್ಪಟ್ಟಿದ್ದು ಕುಂತಿ ಮಹಾರಾಣಿ ಭಗವಂತನ ಬಹಳ ಪರಿಶುದ್ಧ ಭಕ್ತರಾಗಿದ್ದ ಕುಂತಿ ಮಹಾರಾಣಿ ಮತ್ತು ಅವಳ 5 ಪುತ್ರರು ಮತ್ತು ದ್ರೌಪದಿ ಭಗವಾನ್ ಕೃಷ್ಣನನ್ನ ಹೀಗೆ ಸಂಬೋಧಿಸುತ್ತಾರೆ. ಅಂದರೆ ಭಗವಾನ್ ಕೃಷ್ಣ ದ್ವಾರಕೆಗೆ ಹೊರಟಿರ್ತಾನೆ. ಕುಂತಿ ಉವಾಚ ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರ್ ಅವಸ್ಥಿತಂ. ಮತ್ತೆ ಕುಂತಿ ಹೇಳ್ತಾರೆ, ಓ ಕೃಷ್ಣ, ನಾನು ನಿನಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಯಾಕಂದರೆ ನೀನು ಮೂಲ ವ್ಯಕ್ತಿ, ಈ ಸೃಷ್ಟಿಯ ಮೂಲ ವ್ಯಕ್ತಿ, ಮತ್ತೆ ಈ ಭೌತಿಕ ಜಗತ್ತಿನ ಗುಣಗಳಿಂದ, ತ್ರಿಗುಣಗಳಿಂದ ನೀನು ಬಾಧಿತನಾಗೋದಿಲ್ಲ. ನೀನು ಒಳಗೂ ಹೊರಗೂ ಇದ್ದೀಯ, ಎಲ್ಲರಿಗೂ ಅದೃಶ್ಯವಾಗಿ ಇದ್ದೀಯ. ನೀನು ಗುಣಗಾನ ಮಾಡ್ತಾ ಇದ್ದಾರೆ ಕುಂತಿ ಮಹಾರಾಣಿ ಕೃಷ್ಣನ ಗುಣಗಾನ. ಮಾಯಾ ಜವನಿಕ ಜವನಿಕ ಛನ್ನಂ ಅಗ್ನಾ ಅಗ್ನಾ ದೋಕ್ಷಜಮವ್ಯಯಂ ನ ಲಕ್ಷಸೆ ಮೂಢ ದೃಶ ನಟೋ ನಾಟ್ಯಧರೋ ಯಥಾ. ನಮ್ಮ ಈ ಇಂದ್ರಿಯ ಗ್ರಹಿಕೆಯ ಗ್ರಹಿಕೆಯ ಹೊರಗಿರುವಂತಹವನು ನಿನ್ನನ್ನು ಆ ಯೋಗ ಮಾಯೆಯ ಒಂದು ಶಕ್ತಿ ನಿನ್ನನ್ನು ಯಾವಾಗಲೂ ನಮ್ಮಿಂದ ನಮಗೆ ಕಾಣಿಸದೇ ಇರೋಂಗೆ ಅದು ನಿನ್ನನ್ನ ಇಟ್ಟಿರುತ್ತದೆ. ಆದ್ದರಿಂದ ನಿನ್ನನ್ನ ನಾವು ಸಮೀಪಿಸೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಮೂರ್ಖ ಯಾರು ನೋಡ್ತಾ ಇದ್ದಾರೋ ಅಂತ ಮೂರ್ಖರಿಗೆ ನೀನು ಕಾಣದಾಗಿರುತ್ತೀಯ. ಹೇಗೆಂದ್ರೆ ಒಬ್ಬ ನಾಟಕದಲ್ಲಿ ಒಬ್ಬ ಒಂದು ವೇಷವನ್ನು ಧರಿಸಿರ್ತಾನೆ, ಅವನನ್ನ ಗುರುತಿಸೋಕೆ ಸಾಧ್ಯವಿಲ್ಲ. ಅದೇ ರೀತಿ ಭಗವಂತನ್ನು ಕೂಡ ಯಾರು ಗುರುತಿಸೋಕೆ ಸಾಧ್ಯ ಇಲ್ಲ, ಯಾರು ಮೂರ್ಖರಿಗೆ ಸಾಧ್ಯ ಇಲ್ಲ, ಅಂದರೆ ಭಕ್ತರಿಗೆ ಸಾಧ್ಯ. ಅರೆ ಮೂರ್ಖರಿಗೆ ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಭಗವಂತನ ಒಂದು ಯೋಗ ಮಾಯೆ ಅವರ ಆ ಭಗವಂತನನ್ನ ಮುಚ್ಚಿರುತ್ತೆ, ಭಗವಂತನ ನಿಜ ಸ್ಥಾನವನ್ನು ಬಹಿರಂಗ ಮಾಡೋದಿಲ್ಲ. ಯಾಕಂದ್ರೆ ದುರ್ಯೋಧನ ನೋಡಿ, ದುರ್ಯೋಧನ ಕೃಷ್ಣನ ಕೃಷ್ಣನ್ ಅವನ್ ಮುಂದೆನೆ ಇರ್ತಾನೆ, ಕೃಷ್ಣನಿಗೆ ಒಂದು ರೀತಿಯ ಒಂದು ವಿಶ್ವರೂಪವನ್ನು ಕೂಡ ತೋರಿಸ್ತಾನೆ ಭಗವಂತ ಶಾಂತಿ ಸ್ಥಾಪನೆ ಮಾಡಕ್ ಹೋದಾಗ. ಆದ್ರೂ ಕೂಡ ದುರ್ಯೋಧನ ಒಪ್ಕೊಳ್ಳಿಲ್ಲ, ಧೃತರಾಷ್ಟ್ರ ಕೂಡ ಒಪ್ಕೊಳ್ಳಿಲ್ಲ. ಧೃತರಾಷ್ಟ್ರನಿಗೂ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ, ಆದ್ರೆ ಅವನು ಯುದ್ಧವನ್ನು ನಿಲ್ಲಿಸೋದಕ್ಕೆ ಒಪ್ಕೊಳ್ಳಿಲ್ಲ. ಅದರಿಂದ ಯಾರು ಮೂಢರು ಇರ್ತಾರೋ ಅವರಿಗೆ ಭಗವಂತನಿದ್ರೂ ಕೂಡ ಇಲ್ಲದೆ ಇರೋನು. ಅದರಿಂದ ನಮಗೂ ಕೂಡ ಭಗವಂತ ನಮ್ಮ ಮುಂದೆ ಬಂದ್ರೆ ನಮ್ಗೆ ಅವನನ್ನ ಗುರುತಿಸೋ ಯೋಗ್ಯತೆ ಇದೆಯೋ ಇಲ್ವೋ, ಆದ್ರಿಂದ ಅವನ ಬಗ್ಗೆ ನಾವು ಆಲಿಸ್ಬೇಕು, ಕೇಳಬೇಕು, ಶ್ರವಣ ಮಾಡ್ಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ಭಗವಂತ ಹೀಗಿರ್ತಾನೆ, ಈ ತರ ಕೆಲಸ ಮಾಡ್ತಾನೆ, ಈ ಗುಣಗಳಿದೆ ಅವನಿಗೆ ಅವನಲ್ಲಿ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯಃ. ನೀನು ಈ ಅಲೌಕಿಕ ಭಕ್ತಿ ಸೇವೆಯ ಅಲೌಕಿಕ ವಿಜ್ಞಾನವನ್ನು ಹರಡಲು ಎಲ್ಲ ಮುಂದುವರೆದಿರುವಂತಹ ಅಲೌಕಿಕವಾದಿಗಳಲ್ಲಿ ಮತ್ತು ಮಾನಸಿಕ ಊಹಾಪೋಹಕರಲ್ಲಿ ಹರಡಲು ನೀನು ಸ್ವಯಂ ಬರ್ತೀಯ. ಆದರೆ ಒಬ್ಬ ಸ್ತ್ರೀ ನಿನ್ನನ್ನು ಹೇಗೆ ತಾನೇ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲಳು? ಅಂದರೆ ಮಹಾಭಕ್ತಳು ಕುಂತಿ ಮಹಾರಾಣಿ, ಆದರೆ ತನ್ನನ್ನು ತಾನು ಒಬ್ಬ ಸಾಮಾನ್ಯ ಸ್ತ್ರೀಯ ಒಂದು ಸ್ಥಾನದಲ್ಲಿ ಇಟ್ಟು ಹಾಕ್ಕೊಂಡು ಹೇಗೆ ನನಗೆ ನಿನ್ನನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅದು ಕೇವಲ ಕುಂತಿ ಮಹಾರಾಣಿಯ ನಮ್ರತೆ ಅಷ್ಟೇ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನೋಡಿ ಭಗವಂತನ ಗುಣಗಾನ ಇದು ಭಾಗವತ. ಕೃಷ್ಣಾಯ ವಾಸುದೇವಾಯ, ಓ ಕೃಷ್ಣ ವಾಸುದೇವ, ವಸುದೇವ ಮತ್ತು ದೇವಕಿಯ ಪುತ್ರ ವಾಸುದೇವಾಯ. ಆಮೇಲೆ ದೇವಕಿ ನಂದನ, ದೇವಕಿಗೆ ಆನಂದವನ್ನು ನೀಡುವವನು. ನಂದ ಗೋಪಕುಮಾರ, ನಂದನ ಗೋಪ ಬಾಲಕ. ಗೋವಿಂದಾಯ ನಮೋ ನಮಃ. ಮತ್ತೆ ಎಲ್ಲಾ ಇಂದ್ರಿಯಗಳಿಗೂ ಹಸುಗಳಿಗೆ ಸಂತೋಷವನ್ನು ನೀಡುವಂತಹ ನಿನಗೆ ನನ್ನ ಅನಂತ ನಮನಗಳು. ಹೀಗೆ ದೊಡ್ಡ ಭಕ್ತರು ಹೇಳ್ತಾರೆ, ಹಿರಿಯ ಭಕ್ತರು
ಭಗವಂತನ ಗುಣಗಾನ ಮಾಡುವಂತಹ ಶ್ಲೋಕಗಳನ್ನು ನಾವು ಕಂಠಪಾಠ ಮಾಡಿರ್ಬೇಕು. ಯಾಕಂದ್ರೆ ಅವಾಗ ನಮ್ಗೆ ಭಗವಂತನ ಮುಂದೆ ನಿಂತರೆ ಈ ಶ್ಲೋಕಗಳನ್ನು ಪಠಿಸಿ ನಾವು ಭಗವಂತನ ಗುಣಗಾನ ಮಾಡ್ಬೋದು. ಇದು ತುಂಬಾ ಅದ್ಭುತವಾದ ಶ್ಲೋಕ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಕಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮ ಪಂಕಜ ನಾಭಾಯ, ನಮ ಪಂಕಜ ಮಾಲಿನಿ, ನಮ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಗ್ರೇ. ಇದು ಭಗವಂತನ ಸೌಂದರ್ಯವನ್ನು ವರ್ಣಿಸ್ತಾ ಇರುವಂತಹ ಅದ್ಭುತವಾದ ಶ್ಲೋಕ. ನಮ ಪಂಕಜ ನಾಭಾಯ, ಯಾರ ಒಂದು ನಾಭಿ ಒಂದು ಕಮಲದಂತೆ, ಕಮಲದ ಒಂದು ಕಮಲದಂತೆ ಕಾಣುವಂತಹ ನಾಭಿ. ಮತ್ತೆ ಪಂಕಜ ಮಾಲಿನೆ, ಸದಾ ಪಂಕಜ ಪದ್ಮ ಮಾಲೆಯನ್ನು ಧರಿಸಿರುವಂಥವನು. ನಮ ಪಂಕಜ ನೇತ್ರಾಯ, ನೇತ್ರಾಯ, ಯಾರ ಕಣ್ಣು ಒಂದು ಕಮಲದಂತೆ ತಣ್ಣನೆ ಇರುತ್ತದೋ, ಯಾರ ನೋಟ ಕಮಲದಂತೆ ತಣ್ಣನೆ ಇರುತ್ತದೋ. ನಮ ಪಂಕಜಾಂಗ್ರೇ, ಯಾರ ಪಾದಗಳಲ್ಲಿ ಕಮಲದ ಚಿಹ್ನೆ ಇದೆಯೋ ಅಂತಹ ನಿನಗೆ ನನ್ನ ಅನಂತ ವಂದನೆಗಳು. ನೋಡಿ, ಇದು ಪಂಕಜ ನಾಭಾಯ, ಪಂಕಜ ಮಾಲಿನಿ, ಪಂಕಜ ನೇತ್ರಾಯ, ಪಂಕಜಾಂಗ್ರೇ. ಇಪ್ಪತ್ಮೂರು. ಯಥಾ ಋಷಿಕೇಶ ಕಲೇನ ದೇವಕಿ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತಾಹಂಸ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್. ಓ ಋಷಿಕೇಶನೇ, ಋಷಿಕೇಶ ಅಂದ್ರೆ ಋಷಿಕೇನ ಋಷಿಕ ಅಂದ್ರೆ ಇಂದ್ರಿಯಗಳ ಒಡೆಯ. ದೇವದೇವನೇ, ನೀನು ನಿನ್ನ ತಾಯಿಯಾದ ದೇವಕಿಯನ್ನು ಕಂಸನ ಒಂದು ಕಾರಾಗೃಹದಿಂದ ಬಿಡಿಸಿರುವೆ. ಮತ್ತು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಕೂಡ ಹಲವಾರು ಸತತವಾಗಿ ನಡೀತಾ ಇದ್ದಂತಹ ಗಂಡಾಂತರಗಳಿಂದ ನೀನು ಪಾರು ಮಾಡಿರುವೆ. ಅಂದ್ರೆ ಇಲ್ಲಿ ಕುಂತಿಮಾರಾಯಣ ಹೇಳ್ತಿದ್ದಾಳೆ, ದೇವಕಿ ಮತ್ತೆ ತಾನು ಇಬ್ಬರಿಗೂ ಕೂಡ ಕೃಷ್ಣನ ಕೃಪೆ ಸಿಕ್ಕಿದೆ. ದೇವಕಿ ಕಂಸನ ಕಾರಾಗೃಹದಲ್ಲಿ ಸಿಕ್ಕಿಕೊಂಡಿರ್ತಾಳೆ, ಮತ್ತೆ ಕುಂತಿ ಮತ್ತೆ ತನ್ನ ಪುತ್ರರಿಗೂ ಕೂಡ ಹಲವಾರು ತೊಂದರೆಗಳು, ಎಲ್ಲದರಲ್ಲೂ ಕೃಷ್ಣ ಅವರಿಗೆ ರಕ್ಷಣೆ ಕೊಟ್ಟಿರ್ತಾನೆ. ಆದ್ರೆ ಇದರಲ್ಲಿ ಒಂದು ನಾವು ಏನ್ ನೋಡ್ಬೇಕು ಅಂದ್ರೆ, ದೇವಕಿಯ ಪುತ್ರರನ್ನು ಇತರ ಪುತ್ರರನ್ನು ಕೃಷ್ಣ ರಕ್ಷಿಸಲಿಲ್ಲ, ಆದ್ರೆ ಕುಂತಿಯ ಪುತ್ರರನ್ನು ಸದಾಕಾಲ ರಕ್ಷಿಸ್ತಾನ. ಕಿಶಾನ್ ಮಹಾಗ್ನೇ ಪುರುಷಾದ ದರ್ಶನಾತ್ ಅಸತ್ಸಭಾಯ ವನವಾಸ ಕೃತ್ವತಃ ಮೃದೇ ಮೃದೇ ನೇಕ ಮಹಾರಥಾಶ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ಇವಾಗ ಕುಂತಿ ಮಾರಾಯಣ ಹೇಳ್ತಿದ್ದಾರೆ ಯಾವ್ಯಾವ ಕಷ್ಟಗಳಿಂದ ಅವರನ್ನ ಪಾರ್ ಮಾಡಿದ್ದಾನೆ ಭಗವಂತ ಅಂತ. ಆ ಒಂದು ವಿಷ ಹಾಕಿದ್ದಂತಹ ಕೇಕು, ಆಮೇಲೆ ಮಹಾಬೆಂಕಿ, ಮತ್ತೆ ನರಭಕ್ಷಕರಿಂದ, ಮತ್ತೆ ಆ ಒಂದು ಸಭೆ, ಗುರುಗಳ ಸಭೆ ಎಲ್ಲಿ ದ್ರೌಪದಿಗೆ ಆಗ ಆದ ಅವಮರ್ಯಾದೆಯಿಂದ, ಮತ್ತು ಕಾಡಿನಲ್ಲಿ ಅವರು ಅನುಭವಿಸಿದ ಎಲ್ಲಾ ಕಷ್ಟಗಳಿಂದ, ಮತ್ತು ಈ ಕುರುಕ್ಷೇತ್ರದ ಯುದ್ಧದಿಂದ, ಎಲ್ಲದರಲ್ಲೂ ಕೃಷ್ಣ ಅಂಡ್ ಕೊನೆಗೆ ಅಶ್ವತ್ಥಾಮನ ಅಸ್ತ್ರದಿಂದ. ಹೀಗೆ ಕೃಷ್ಣ ಹಲವಾರು, ಇದು ಇಷ್ಟೇ ಅಲ್ಲ, ಹಲವಾರು ಸನ್ನಿವೇಶಗಳಲ್ಲಿ ಪಾಂಡವರ ಒಂದು ರಕ್ಷಣೆಯನ್ನ ಮಾಡಿದ್ದಾನೆ. ಅದೇ ನಾಪ್ಸ್ಕೋತಾ ಇದ್ದಾಳೆ ಕುಂತಿ, ನೋಡಿ ಎಲ್ಲಾ ಸನ್ನಿವೇಶಗಳಲ್ಲೂ ನೀನು ರಕ್ಷಣೆ ಕೊಟ್ಟಿದ್ಯಾ. ಇದು ತುಂಬಾ ಮುಖ್ಯವಾದ ಶ್ಲೋಕ. ವಿಪದಸ್ಸಂತು ತಾ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ನೋಡಿ, ಯಾರು ಇಂತಹ ಪ್ರಾರ್ಥನೆಯನ್ನ ಮಾಡೋದಿಲ್ಲ. ಹೇಳ್ತಾ ಇದ್ರೆ ಈ ಎಲ್ಲಾ ತೊಂದರೆಗಳು ಮತ್ತೆ ಮತ್ತೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಯಾಕೆ ಆಗ ನಾವು ನಿನ್ನನ್ನ ಮತ್ತೆ ಮತ್ತೆ ನೋಡುವ ಒಂದು ಅವಕಾಶವನ್ನು ಪಡೆಯುತ್ತೇವೆ. ಯಾಕಂದ್ರೆ ನಿನ್ನನ್ನು ನೋಡುವುದರಿಂದಲೇ ಪುನರ್ಜನ್ಮ ಕೊನೆಗೊಳ್ಳುತ್ತೆ. ಭಗವಂತನ ದರ್ಶನದಿಂದ, ಭಗವಂತನ ಕೃಪೆಯಿಂದ ಈ ಪುನರಾವರ್ತಿತ ಜನನ ಮರಣಗಳು ನಿಂತು ಹೋಗುತ್ತವೆ. ಅದಕ್ಕೆ ಕುಂತಿ ಹೇಳ್ತಾ ಇದ್ದಾಳೆ, ಮತ್ತೆ ಮತ್ತೆ ಆ ತೊಂದರೆಗಳು ಬರ್ಲಿಲ್ಲ.
ನಾವ್ ಈ ತರ ಕೇಳಕ್ಕಾಗತ್ತ ಭಗವಂತನ ಮುಂದೆ ನಿಂತ್ಕೊಂಡು ಮತ್ತೆ ಮತ್ತೆ ತೊಂದರೆಗಳು ಕೊಡಪ್ಪ ಭಗವಂತ ನಮ್ಗೆ ಅಂತ. ಇವತ್ತಿಗೆ ಇಲ್ಲಿ ನಿಲ್ಸೋಣ. ಶ್ಲೋಕ 25 ತನಕ ಮಾಡಿದೀವಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮಿಕ್ಕಿದ್ದು ಶ್ಲೋಕಗಳನ್ನು ಮುಗಿಸೋಣ. 8ನೇ ಅಧ್ಯಾಯ ಅದ್ಭುತವಾದ ಅಧ್ಯಾಯ, ಎಲ್ಲರೂ ದಯವಿಟ್ಟು ಕೇಳಿ. ಹರೇ ಕೃಷ್ಣ.